ನಮಸ್ಕಾರಗಳು. ನಾನು ನಿಮ್ಮ ಮನೆ ಮಗಳು ಬ್ಲೆಸಿಕಾ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ನೊಂದ ಮರ ಎಂಬ ಪಾತ್ರವನ್ನು ಮಾಡುತ್ತಿದ್ದೇನೆ. ಎಲ್ಲೋ ಹಕ್ಕಿ ಹಣ್ಣು ತಿಂದು ಎಸೆದ ಬೀಜ ನಾನು, ಮೊಳಕೆಯೊಡೆದ ಸಸಿಯಾಗಿ ಬೆಳೆದೆ. ದಾರಿಯಲ್ಲಿ ಕಂಡ ಮನುಜ ನೀ ನಿನ್ನ ಮನೆ ಮುಂದೆ ಬೆಳೆಸಿದೆ. ತಾಯಿ ಪ್ರೀತಿ ನೀಡಿ ನೀ ನನಗೆ ನೀರು ಸುರಿದಾಗ ನಾನೆಷ್ಟು ಖುಷಿಪಟ್ಟೆ. ಆ ಖುಷಿಯಲ್ಲಿ ನಾನು ನಿನಗೆ ಸಕಾಲಕ್ಕೆ ಹೂ ಹಣ್ಣು ನೀಡಿದೆ. ಈಗ ನಾನೊಂದು ಮರ. ಪಕ್ಷಿಗಳು ಬಂದಾಗ ಅವುಗಳನ್ನು ಓಡಿಸಿ ನನ್ನ ಹಣ್ಣುಗಳ ನೀರು ರಕ್ಷಿಸಿದೆ. ಅದೇ ನಿನ್ನ ಮಕ್ಕಳು ಹಣ್ಣು ಕೀಳಲು ಕಷ್ಟಪಡುವಾಗ ನನ್ನ ರೆಂಬೆ ಕೊಂಬೆಗಳ ನೀರು ಕಡಿದೆ. ಆ ನೋವಿನಲ್ಲೇ ಬಳಲಿ ಬಳಲಿ ಸಕಾಲಕ್ಕೆ ಹೂ ಹಣ್ಣು ನೀಡಲು ಅಶಕ್ತಳಾದೆ. ಹಣ್ಣು ನೀಡದ ನನ್ನ ಕಡೆದು ಸೌದೆ ಮಾಡಿ ಅದರಲ್ಲೂ ನೀ ಸಂಪಾದಿಸಿದೆ. ಈಗ ನಾನೊಂದು ನೊಂದ ಮರ. ನಾ ದಾರಿಯಲ್ಲೇ ಬೆಳೆದು ಮರವಾಗುತ್ತಿದ್ದರೆ, ಪಕ್ಷಿಗಳಿಗೆ ಹಣ್ಣು ನೀಡುತ್ತಿದ್ದರೆ ಸುಖವಾಗಿರುತ್ತಿದ್ದೆ. ಪಕ್ಷಿಗಳು ಹಣ್ಣು ನೀಡಿಲ್ಲವೆಂದು ಕುಕ್ಕುತ್ತಿರಲಿಲ್ಲ, ಎತ್ತರ ಬೆಳಿದೆ ಎಂದು ಕಡಿಯುತ್ತಿರಲಿಲ್ಲ. ನಾನು ಬಿಸಿಲಲ್ಲಿ ನಿಂತು ನನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳನ್ನು ಕೊಡುತ್ತಿದ್ದೆ. ಈಗ ನಾನೊಂದು ಮರ. ಈಗ ನಾನೊಂದು ನೊಂದ ಮರ. ನಿಮ್ಮ ಮಕ್ಕಳು ಕೂಡ ಸೂಪರ್ ಕಿಡ್ ಟೈಟಲ್ ವಿನ್ನರ್ ಆಗ್ಬೇಕಾ? ಹಾಗಾದ್ರೆ ನಿಮ್ಮ ಶಾಲೆಯ ಶಿಕ್ಷಕರ ಮೂಲಕ ವಿಡಿಯೋ ಮಾಡಿ ಕಳುಹಿಸಿ. ಅತಿ ಹೆಚ್ಚು ಲೈಕ್ ಪಡೆಯಿರಿ. 10,000 ರೂಪಾಯಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.